ಏನೊಂದು ಪ್ಯಾಂಪ್ಲೆಟ್ ಎಲೆಕ್ಷನ್ ಕಮಿಷನ್ನ ಯಾವುದೇ ಪರ್ಮಿಷನ್ ಇಲ್ಲದೆ ಪ್ರಿಂಟ್ ಆಗಿರುವಂಥದ್ದು ಮುದ್ರಣ ಆಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಅಂತ ನಮಗೆ ಅನುಮಾನ ಇರುವಂಥದ್ದು ಬಿಕಾಸ್ ಯಾಕೆಂದ್ರೆ ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಈ ಒಂದು ಕ್ಷೇತ್ರದಲ್ಲಿ ಪೇಪರ್ನಲ್ಲಿ ಇನ್ಸರ್ಷನ್ ಮಾಡಿದ್ದಾರೆ ಪ್ಯಾಂಪ್ಲೆಟ್ ಅನ್ನ ಯಾರಿಗೆ ನಿಮ್ಮ ಮತ ಅಂತ ಯಾರಿಗೆ ನಿಮ್ಮ ಮತ ಅಂತ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಎಂಬ ಬಗ್ಗೆ ಬೇಸ್ಲೆಸ್ ಅಲಿಗೇಷನ್ಸ್ ಅವ್ರ ಕ್ವಾಲಿಫಿಕೇಶನ್ ಬಗ್ಗೆ ಅವ್ರ ಮಾಸ್ಟರ್ಸ್ ಇನ್ ಸೋಷಿಯಲ್ ವರ್ಕ್ ಮಾಡಿದರೆ ಇವರು ಒಂಬತ್ತನೇ ಕ್ಲಾಸ್ ಅಂತ ಹಾಕಿರೋದು ಎಷ್ಟು ಪ್ರಶ್ನೆ ಕೇಳಿದ್ದಾರೆ ಅವ್ರ ಮಂತ್ರಿಗಳು ಆಗಿದ್ದಾಗ ಪ್ರಶ್ನೆ ಕೇಳೋ ಪ್ರಶ್ನೆ ಇಲ್ಲಿ ಬರ್ತದೆ ಮಂತ್ರಿಗಳಾಗಿರಬೇಕಾರೆ ಪ್ರಶ್ನೆಗಳು ಕೇಳಕ್ಕಾಗತ್ತ ಮಂತ್ರಿಗಳಾಗಿ ಕೆಲಸ ಮಾಡ್ತಿದ್ರು ಮಂತ್ರಿಗಳಾಗಿ ಚೆನ್ನಾಗಿ ಕೆಲಸ ಮಾಡಿಲ್ಲ ಇಡೀ ದೇಶದಲ್ಲಿ ಏನಾರ ಒಂದು ಪರಿಣಾಮಕಾರಿಯಾಗಿ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡಿರುವಂತಹ ಒಂದು ಸಚಿವರು ಅಂದರೆ ಅದು ಕುಮಾರಿ ಶೋಭಾ ಕರಂದ್ಲಾಜಿ ಅವರು ಇವತ್ತು ಕನಿಷ್ಠ ಬೆಂಬಲ ಬೆಲೆ ಆಗಲಿ ಇವತ್ತು ಗೊಬ್ಬರದ ಲಭ್ಯತೆ ಕಾಂಗ್ರೆಸ್ ಕಾಲದಲ್ಲಿ ಕ್ಯೂ ಗಲಾಟೆ ಫೈರಿಂಗ್ ಗೊಬ್ಬರ ಫರ್ಟಿಲೈಸರ್ ಬೇಕು ಅಂದರೆ ಗಲಾಟೆ ಇವತ್ತು ಗೊಬ್ಬರದ ಲಭ್ಯತೆ ಸರಳವಾಗಿ ಸುಲಭವಾಗಿ ಎಲ್ಲ ಕಡೆ ದೊರಕುವಂಥದ್ದಿದೆ ಕನಿಷ್ಠ ಬೆಂಬಲ ಬೆಲೆ ಬಹಳ ಉತ್ತಮವಾಗಿ ಇವತ್ತು ರೈತರಿಗೆ ಸಿಗುವಂಥದ್ದಾಗಿದೆ ಸ್ವಾಮಿನಾಥನ್ ಆಯೋಗದ ಸಲಹೆಗಳನ್ನು ಬಹಳ ಪರಿಣಾಮಕಾರಿಯಾಗಿ ಅನುಷ್ಠಾನವನ್ನು ಮಾಡಿರುವಂಥ ಸರ್ಕಾರನೇ ಮೋದಿ ಸರ್ಕಾರ ಇವತ್ತು ರೈತರಿಗೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ ಕೊಟ್ಟಿರೋದಾಗಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಟ್ಟಿರೋದಾಗ್ಲಿ ಅಥವಾ ಪ್ರೊಸೆಸಿಂಗ್ ವ್ಯಾಲ್ಯೂ ಅಡಿಷನ್ ವ್ಯಾಲ್ಯೂ ಅಡಿಷನ್ ಮಾಡೋದಕ್ಕೆ ಆಗಲಿ ಈ ರೀತಿ ರೈತರ ಪರವಾಗಿ ಎಲ್ಲ ರೀತಿಯಾದಂಥ ಸಹಕಾರವನ್ನು ಕೊಟ್ಟು ವಿದ್ಯುತ್ ಶಕ್ತಿ ಆಗಲಿ ಮನೆ ನಿರ್ಮಾಣಗಳಾಗಲಿ ಈ ರೀತಿ ರೈತರ ಪರವಾಗಿ ಬೇಕಾಗಿರುವಂಥ ಎಲ್ಲ ಬಿತ್ತನೆ ಬೀಜದಿಂದ ಹಿಡಿದು ಮಾರುಕಟ್ಟೆವರೆಗೂ ರೈತರ ಪರವಾಗಿ ಕೆಲಸವನ್ನು ಮಾಡಿರುವಂಥ ಒಂದು ಸಚಿವಾಲಯವೇ ನಮ್ಮ ಕುಮಾರಿ ಶೋಭಾ ಅವರ ಕೃಷಿ ಸಚಿವಾಲಯ ಮತ್ತು ನರೇಂದ್ರ ಮೋದಿ ಅವರು ಅಂತ ಸರ್ಕಾರ ಈ ರೀತಿ ಬೇಸ್ಲೆಸ್ ಪರ್ಮಿಷನ್ ಇಲ್ಲದೆ ಈ ಪ್ಯಾಂಪ್ಲೆಟ್ ಮುದ್ರಣವನ್ನು ಮಾಡಿ ಸರ್ಕ್ಯುಲೇಟ್ ಮಾಡ್ತಿರುವಂತಹ ಕೀಳು ಮಟ್ಟದ ಇದು ಡಾಕ್ಟರ್ ರಾಜೀವ್ ಗೌಡ ವಾಟನ್ ಯೂನಿವರ್ಸಿಟಿ ಕಲಿಸಿದ್ದು ಇದೇನೆ ಅನ್ಸುತ್ತೆ ಇವರಿಗೆ ವಾಟನ್ ಯೂನಿವರ್ಸಿಟಿನಲ್ಲಿ ಈ ರೀತಿ ಕೆಟ್ಟ ಮಟ್ಟದ ಕೀಳು ಮಟ್ಟದ ಚುನಾವಣೆ ಮಾಡಪ್ಪ ಅನ್ನೋದಕ್ಕೆ ಇಷ್ಟು ದೊಡ್ಡ ಕ್ವಾಲಿಫಿಕೇಶನ್ ಪಡ್ಕೊಂಡಿರೋರು ಹಾಗಾಗಿ ಇಂಥ ಕ್ವಾಲಿಫಿಕೇಷನ್ ಪಡ್ಕೊಂಡಿರೋರು ಇವ್ರ ಮೇಲೆ ನಾವು ಆಪಾದನೆ ಮಾಡ್ತಾ ಇದ್ವಿ ಇವತ್ತು ಇವತ್ತೇನು ಆಪಾದನೆ ಇದನ್ನ ತನಿಖೆ ಮಾಡಿ ಈ ರೀತಿ ಪರ್ಮಿಷನ್ ಇಲ್ಲದೆ ಕುಮಾರಿ ಶೋಭಾ ಕರಂದ್ಲಾಜೆ ಅವರ ಮೇಲೆ ಈ ರೀತಿ ಜಸ್ಟಿಫೈಡ್ ಕ್ವಾಲಿಫಿಕೇಷನ್ ಬಗ್ಗೆ ಸುಳ್ಳು ಮಾಹಿತಿ ಕೊಟ್ಟಿರೋದು ಅವರ ಪ್ರಶ್ನೆಗಳು ಕೇಳಿರೋದಕ್ಕೆ ಸಚಿವರಾಗಿ ಪ್ರಶ್ನೆ ಕೇಳಲಿಕ್ಕೆ ಮಂತ್ರಿಗಳಾಗಿ ಈ ಕಾಂಗ್ರೆಸ್ನವರು ರೈತರ ಬಗ್ಗೆ ಏನು ಕಾಳಜಿ ವಹಿಸಿದ್ದಾರೆ ಅಂತ ದೇಶಕ್ಕೆ ಗೊತ್ತಿದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರೆ ದುಡ್ಡಿಗಾಗಿ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಅಂತ ಹೇಳುವಂಥ ಒಂದು ಕೀಳ್ಮಟ್ಟ ರೈತ ವಿರೋಧಿ ಸರ್ಕಾರ ಕಾಂಗ್ರೆಸ್ ಇಂದು ಕರ್ನಾಟಕದಲ್ಲಿ ಇದೆ ಹಾಗಾಗಿ ಕಾಂಗ್ರೆಸ್ ಪಕ್ಷನೇ ಆಗಿ ಆತ್ಮಹತ್ಯೆ ಮಾಡ್ಕೊಂಡಿರೋ ದುಡ್ಡು ಕೊಟ್ಟಿಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋರು ದುಡ್ಡಿಗಾಗಿ ಮಾಡ್ತಾರೆ ಅಂತ ಹೇಳುವಂಥ ಈ ಕಾಂಗ್ರೆಸ್ ಪಕ್ಷವಾಗಿದೆ ಹಾಗಾಗಿ ಈ ರೀತಿ ಬೇಸ್ಲೆಸ್ ಅಲಿಗೇಷನ್ ಮಾಡಿರುವಂತ ಎಲೆಕ್ಷನ್ ಕಮಿಷನ್ ಗಮನಕ್ಕೆ ತಂದಿದ್ದೀವಿ ತಕ್ಷಣ ಕಂಪ್ಲೇಂಟ್ ದಾಖಲೆ ಮಾಡಲಿಕ್ಕೆ ಸಂಬಂಧಪಟ್ಟವರಿಗೆ ಸೂಚನೆ ಕೊಡುವಂಥದ್ದಾಗಿದೆ ಡೈರೆಕ್ಷನ್ ಕೊಡ್ತಾ ಇದ್ದಾರೆ ಅವರು ತಕ್ಷಣ ಇದನ್ನು ಪರಿಶೀಲನೆ ಮಾಡಿ ತಕ್ಷಣ ಕೇಸನ್ನು ದಾಖಲು ಈ ಸಂಬಂಧಪಟ್ಟ ವ್ಯಕ್ತಿ ಮೇಲೆ ಮಾಡಲಿಕ್ಕೆ ತಿಳಿಸುವಂಥ ಕ್ರಮವನ್ನು ಜರುಗಿಸುವಂಥದ್ದಾಗಿದೆ ಎರಡನೇದು ಇವತ್ತು ತುಂಬ ಜನ ಬೇರೆ ಬೇರೆ ಹೋಲಿಸಿ ಬೆಂಗಳೂರಿಗೆ ಬಂದಿರುವಂಥವ್ರು ಬೆಂಗಳೂರಿನಲ್ಲಿ ವಾಸ ಮಾಡೋಂಥವ್ರು ಅವರು ಮತದಾನ ಮಾಡಲಿಕ್ಕೆ ಹಳ್ಳಿ ಭಾಗಕ್ಕೆ ಹೋಗ್ತಾ ಇರ್ತಾರೆ ಮತ ಇಲ್ಲಿರೋಲ್ಲ ಅಲ್ಲೂ ರಾಜಕೀಯನೇ ಅಲ್ಲೂ ಹಳ್ಳಿಗೆ ಹೋಗ್ಲಿಕ್ಕೆ ಏನು ಬೇಕಾಗಿರೋ ವಾಹನಗಳನ್ನು ಯಾಕೋ ನಮ್ಮ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಏನೋ ಅದೂ ಭಯ ಏನೋ ಹಳ್ಳಿ ಕಡೆ ಹೋದರೆ ಇವ್ರು ನಮ್ಮ ವಿರುದ್ಧ ಓಟ್ ಆಗ್ತಾರೆ ಅನ್ನೋದು ಭಯದಲ್ಲಿ ಆ ಬಸ್ಗಳನ್ನು ಕಡಿವಾಣ ಮಾಡೋಂಥದ್ದು ಆಗಿದೆ ಅಂತ ನಮಗೆ ಮಾಹಿತಿ ಬಂದಿದೆ ಹಾಗಾಗಿ ಇವೆಲ್ಲವನ್ನೂ ಇವನು ಗಮನಿಸಲಿಕ್ಕೆ ತಿಳಿಸುವಂಥದ್ದಾಗಿದೆ ಮೂರನೇದು ಎಲ್ಲ ಒಂದು ಕಡೆ ಸರ್ಕಾರಿ ನೌಕರರು ಅವರೆಲ್ಲ ಮತದಾನ ಮಾಡಲಿಕ್ಕೆ ಎಲೆಕ್ಷನ್ ಕಮಿಷನ್ ಸಾಕಷ್ಟು ಸುಧಾರಣೆಗಳನ್ನ ತಂದಿದ್ದಾರೆ ಎಲೆಕ್ಷನ್ ಡ್ಯೂಟಿನಲ್ಲಿರೋರು ಇವತ್ತು ಎಲೆಕ್ಷನ್ ಡ್ಯೂಟಿನಲ್ಲಿರೋರ್ಗು ಮತದಾನವನ್ನು ಮಾಡಲಿಕ್ಕೆ ಸಾಕಷ್ಟು ಅನಾನುಕೂಲತೆಗಳು ಆಗಿರುವಂಥದ್ದಿದೆ ಅದನ್ನು ಎಲೆಕ್ಷನ್ ಕಮಿಷನ್ ಗಮನಕ್ಕೆ ತರುವಂಥದ್ದು ಮಾಡಿದೀವಿ ಒಟ್ಟಾರೆ ಇಸ್ಟು ಮಾಡಿ ಇವತ್ತು ಎಲೆಕ್ಷನ್ ಕಮಿಷನ್ಗೆ ತಿಳಿಸುವಂತ ಕೆಲಸಗಳನ್ನು ಮಾಡಿದೀವಿ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ